ಆತ್ಮೀಯ ವಿದ್ಯಾರ್ಥಿಗಳೇ, ಒನ್ಸ್ ಅಗೇನ್ ವೆಲ್ಕಮ್ ಟು ಟ್ರಾನ್ಸ್ಫಾರ್ಮರ್ಸ್ ಅಂಡ್ ಎ ಸಿ ಮೋಟರ್ಸ್ ಕ್ಲಾಸ್, ಒನ್ ಆಫ್ ದಿ ಕೋರ್ಸ್ ಇನ್ ದಿ ಫೋರ್ತ್ ಸೆಮಿಸ್ಟರ್ ಆಫ್ ಡಿಪ್ಲೊಮೋ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಅಂಡರ್ ದಿಸ್ ಯೂನಿಟ್ 4 ಈಸ್ ಸ್ಟಾರ್ಟಿಂಗ್ ಅಂಡ್ ಸ್ಪೀಡ್ ಕಂಟ್ರೋಲ್ ಆಫ್ ಇಂಡಕ್ಷನ್ ಮೋಟರ್ಸ್. ಅಂಡರ್ ದಿಸ್ ವಿ ಆಲ್ರೆಡಿ ಸ್ಟಡಿಡ್ ನೆಸೆಸಿಟಿ ಆಫ್ ಸ್ಟಾರ್ಟರ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಸ್ಟಾರ್ಟರ್, ಡ್ಯುಯಲ್ ಸ್ಟಾರ್ಟರ್, ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ಸ್, ಆಟೋ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟರ್ಸ್, ಸಾಫ್ಟ್ ಸ್ಟಾರ್ಟರ್ಸ್. ಅಂಡರ್ ಸ್ಪೀಡ್ ಕಂಟ್ರೋಲ್, ಡಿಫರೆಂಟ್ ಮೆಥಡ್ಸ್ ಆಫ್ ಸ್ಪೀಡ್ ಕಂಟ್ರೋಲ್, ಕಂಟ್ರೋಲಿಂಗ್ ಫ್ರಾಮ್ ಸ್ಟೇಟರ್ ಸೈಡ್, ಕಂಟ್ರೋಲಿಂಗ್ ಫ್ರಾಮ್ ರೋಟರ್ ಸೈಡ್, ಕಂಟ್ರೋಲಿಂಗ್ ಫ್ರಾಮ್ ಸ್ಟೇಟರ್ ಸೈಡ್ ವಿ ಆಲ್ರೆಡಿ ಸ್ಟಡಿಡ್. ವೋಲ್ಟೇಜ್, ಬೈ ಚೇಂಜಿಂಗ್ ದಿ ವೋಲ್ಟೇಜ್ ಹೌ ಟು ಕಂಟ್ರೋಲ್ ದಿ ಸ್ಪೀಡ್, ಬೈ ಚೇಂಜಿಂಗ್ ದಿ ನಂಬರ್ ಆಫ್ ಪೋಲ್ಸ್ ಹೌ ಟು ಚೇಂಜ್ ದಿ ಸ್ಪೀಡ್ ವಿ ಸ್ಟಡಿಡ್. ಇನ್ ದಿಸ್ ಕ್ಲಾಸ್ ಸೆಷನ್ ನಂಬರ್ 38, ಸ್ಪೀಡ್ ಕಂಟ್ರೋಲ್ ಆಫ್ ಇಂಡಕ್ಷನ್ ಮೋಟರ್ ಬೈ ಚೇಂಜ್ ಆಫ್ ಫ್ರೀಕ್ವೆನ್ಸಿ ಅಂಡ್ ರಿವರ್ಸ್ ಸ್ಟೇಟ್ ಕಂಟ್ರೋಲ್ ಮೆಥಡ್. ಟೂ ಮೆಥಡ್ಸ್ ಯು ಆರ್ ಟು ಸ್ಟಡಿ ಟುಡೇ. ದಟ್ ಈಸ್, ಒನ್ ಈಸ್ ಸ್ಪೀಡ್ ಕಂಟ್ರೋಲ್ ಆಫ್ ಇಂಡಕ್ಷನ್ ಮೋಟರ್ ಫ್ರಾಮ್ ದಿ ಸ್ಟೇಟರ್ ಸೈಡ್, ದಟ್ ಈಸ್ ಬೈ ಚೇಂಜ್ ಆಫ್ ಫ್ರೀಕ್ವೆನ್ಸಿ ಮೆಥಡ್. ಅನದರ್ ಒನ್ ಈಸ್ ಸ್ಪೀಡ್ ಕಂಟ್ರೋಲ್ ಆಫ್ ಇಂಡಕ್ಷನ್ ಮೋಟರ್ ಬೈ ಫ್ರಾಮ್ ರೋಟರ್ ಸೈಡ್, ದಟ್ ಈಸ್ ರಿವರ್ಸ್ ಸ್ಟೇಟ್ ಕಂಟ್ರೋಲ್ ಮೆಥಡ್. ಇಟ್ ಈಸ್ ಓನ್ಲಿ ಇನ್ ಕೇಸ್ ಆಫ್ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್ಸ್, ಯು ಕ್ಯಾನ್ ಆಡ್ ದಿ ರೆಸಿಸ್ಟೆನ್ಸ್ ಇನ್ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್ ರೋಟರ್ ಸೈಡ್. ಸೊ ರೋಟರ್ ರಿಯರ್ ಸ್ಟೇಟ್ ಮೆಥಡ್ಸ್ ಇನ್ ದಿ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್ಸ್. ಫಸ್ಟ್ ವಿಲ್ ಸ್ಟಡಿ ದಿ ಸ್ಪೀಡ್ ಕಂಟ್ರೋಲ್ ಆಫ್ ಇಂಡಕ್ಷನ್ ಮೋಟರ್ ಬೈ ಚೇಂಜ್ ಆಫ್ ಫ್ರೀಕ್ವೆನ್ಸಿ ಮೆಥಡ್. ಸ್ಪೀಡ್ ಕಂಟ್ರೋಲ್ ಆಫ್ ಇಂಡಕ್ಷನ್ ಮೋಟರ್ ಬೈ ಚೇಂಜ್ ಆಫ್ ಫ್ರೀಕ್ವೆನ್ಸಿ. Synchronous speed of rotating magnetic field of an induction motor is given by NS equal to 120 by P RPM. Three phase supply nu, now three phase AC supply nu stator kottaga rotating magnetic field produce aagtade. Aa produce aagi rotating magnetic field speed, that is called synchronous speed. Adakke formula NS equal to 120 F by P anta now study madidivi, where F is the frequency in hertz, is the number of poles. Hence the synchronous speed changes with the change in the supply frequency. Andre supply frequency change madidaga synchronous speed change aagutade. Actual speed of the induction motor is given by N equal to NS into 1 minus S, where NS is 120 F by P synchronous speed, S is the slip. Slip is the difference in the stator speed and rotor speed. It's in fraction. 5% slip means 0.05. 1 minus 0.05, and that means 95.95 of the synchronous speed becomes the rotor speed. ಅಂದ್ರೆ ಎಫ್ ಅನ್ನು ಹೆಚ್ಚು ಕಡಿಮೆ ಮಾಡಿದಾಗ ಸಿಂಕ್ರೋನ್ ಸ್ಪೀಡ್ ಚೇಂಜ್ ಆಗ್ತದೆ, ಸಿಂಕ್ರೋನ್ ಸ್ಪೀಡ್ ಚೇಂಜ್ ಆದಾಗ ರೋಟರ್ ಸ್ಪೀಡ್ ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಈ ಫಾರ್ಮುಲಾದಿಂದ ನಮಗೆ ಗೊತ್ತಾಗ್ತದೆ. ಹೆನ್ಸ್ ಬೈ ಚೇಂಜಿಂಗ್ ದಿ ಸಪ್ಲೈ ಫ್ರೀಕ್ವೆನ್ಸಿ ದಿ ಮೋಟಾರ್ ಸ್ಪೀಡ್ ಕ್ಯಾನ್ ಬಿ ಚೇಂಜ್ಡ್. If the frequency is decreased and speed decreases and vice versa, frequency kadime aadaga speed kadime aagutade, frequency jaasti aadaga speed jaasti aagutade. As the stator flux is directly proportional to supply voltage V and inversely proportional to the frequency, the stator flux increases when the frequency is decreased. This results the magnetic saturation of the stator and the rotor cores. Stator flux directly proportional to the voltage, inversely proportional to frequency, that's why magnetic saturation of the stator and the rotor cores aagutanta. Adukoskara, hence the maintain the stator flux constant, the applied voltage should decrease proportionate to the frequency. Flux constant irlikke proportionate aagi frequency proportionate aagi applied voltage nu decrease maadbekagutade. This is achieved by using the variable voltage variable frequency drive as shown in the figure. ಇದಕ್ಕೋಸ್ಕರ ನಾವು ಇದೊಂದು ವೇರಿಯಬಲ್ ವೋಲ್ಟೇಜ್ ಅಂಡ್ ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಆಡ್ ಮಾಡಬೇಕಾಗ್ತದೆ. ಇದರಲ್ಲಿ ತ್ರೀ ಫೇಸ್ ಎಸಿ ಸಪ್ಲೈ ಇರ್ತದೆ, ಇಲ್ಲಿ ಎಸಿ ಟು ಡಿಸಿ ಕನ್ವರ್ಟರ್ ಇರ್ತದೆ, ರೆಕ್ಟಿಫೈಯರ್ ಸರ್ಕ್ಯೂಟ್, ಇಲ್ಲಿ ಫಿಲ್ಟರ್ ಸರ್ಕ್ಯೂಟ್ ಇರ್ತದೆ. ಎಲ್ ಸಿ ಫಿಲ್ಟರ್, ಎಲ್ ಅಂದ್ರೆ ಇದು ಇಂಡಕ್ಟೆನ್ಸ್, ಇದು ಕೆಪಾಸಿಟೆನ್ಸ್, ಈ ತರ ಕನೆಕ್ಟ್ ಆಗಿರ್ತದೆ. ಆಮೇಲೆ ಒನ್ಸ್ ಅಗೇನ್
ಎಸಿ ಇಂದ ಡಿಸಿ ಕನ್ವರ್ಟ್ ಆದ್ದನ್ನು ಪುನಃ ಡಿಸಿ ಇಂದ ಎಸಿ ಇನ್ವರ್ಟರ್ ಎಸಿ ಪುನಃ ಕನ್ವರ್ಟ್ ಮಾಡ್ತದೆ. ಆ ಎಸಿ ಕನ್ವರ್ಟೆಡ್ ಎಸಿ ಅನ್ನು ಇಂಡಕ್ಷನ್ ಮೋಟರ್ ಕೊಡ್ತಾರೆ. ಇಲ್ಲಿ ಫ್ರೀಕ್ವೆನ್ಸಿ ಅಂಡ್ ವೋಲ್ಟೇಜ್ ಎರಡು ಕಂಟ್ರೋಲ್ ಆಗ್ತದೆ. ಫಾರ್ ದಿಸ್ ಕಂಟ್ರೋಲ್ ಆಫ್ ಸ್ಪೀಡ್ ಆಫ್ ಇಂಡಕ್ಷನ್ ಮೋಟರ್ ಬೈ ಫ್ರೀಕ್ವೆನ್ಸಿ ಕಂಟ್ರೋಲಿಂಗ್ ಮೆಥಡ್ ಈಸ್ ನಾಟ್ ವೈಡ್ಲಿ ಯೂಸ್ಡ್, ಜಾಸ್ತಿ ಯೂಸ್ ಮಾಡೋದಿಲ್ಲ. ಇಟ್ ಮೇ ಬಿ ಯೂಸ್ಡ್ ವೇರ್ ಇಂಡಕ್ಷನ್ ಮೋಟರ್ ಈಸ್ ಸಪ್ಲೈಡ್ ಬೈ ದಿ ಡೆಡಿಕೇಟೆಡ್ ಜನರೇಟರ್. ಎಲ್ಲಿ ಯೂಸ್ ಮಾಡ್ತದೆ ಅಂದ್ರೆ ಇಂಡಕ್ಷನ್ ಮೋಟರ್ ಇಸ್ ಓನ್ಲಿ ಲೋಡ್ ಕನೆಕ್ಟೆಡ್ ಟು ದಿ ಜನರೇಟರ್. ಆ ಜನರೇಟರ್ ಫ್ರೀಕ್ವೆನ್ಸಿ ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ ಬೈ ಚೇಂಜಿಂಗ್ ದಿ ಸ್ಪೀಡ್ ಆಫ್ ದಿ ಪ್ರೈಮ್ ಮೂವರ್. ಜನರೇಟರ್ ಅನ್ನು ತಿರುಗಿಸುವ ಪ್ರೈಮ್ ಮೂವರ್ ಸ್ಪೀಡ್ ಅನ್ನು ಚೇಂಜ್ ಮಾಡಿದಾಗ ಜನರೇಟರ್ ಸ್ಪೀಡ್ ಫ್ರೀಕ್ವೆನ್ಸಿ ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ ಜನರೇಟರ್ ವೋಲ್ಟೇಜು. ಅದಕ್ಕೆ ಕನೆಕ್ಟ್ ಆಗಿರೋ ಲೋಡ್ ಈ ಇಂಡಕ್ಷನ್ ಮೋಟರ್ ಮಾತ್ರ ಆದರೆ ಇದನ್ನು ಯೂಸ್ ಮಾಡಬಹುದು. ಆಲ್ಸೋ ಅಟ್ ಲೋವರ್ ಫ್ರೀಕ್ವೆನ್ಸಿ ಮೋಟರ್ ಕರೆಂಟ್ ಮೇ ಬಿಕಮ್ ಟೂ ಹೈ ಡ್ಯೂ ಟು ದಿ ಡಿಕ್ರೀಸ್ ರಿಯಾಕ್ಟೆನ್ಸ್. ರೋಟರ್ ರಿಯಾಕ್ಟೆನ್ಸ್ ಆಲ್ಸೋ ಡಿಪೆಂಡ್ಸ್ ಆಫ್ ಆನ್ ದಿ ಎಕ್ಸ್ಎಲ್ 2.5 FL. ಸೊ ಫ್ರೀಕ್ವೆನ್ಸಿ ಕಡಿಮೆ ಮಾಡಿದಾಗ ರಿಯಾಕ್ಟೆನ್ಸ್ ತುಂಬಾ ಕಡಿಮೆ ಆಗ್ತದೆ, ಆಗ ರೋಟರ್ ಕರೆಂಟ್ ಜಾಸ್ತಿ ಆಗ್ತದೆ. ಅದೊಂದು ಡಿಸ್ಅಡ್ವಾಂಟೇಜ್. ಅಂಡ್ ಇಫ್ ದಿ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಬಿಯಾಂಡ್ ದಿ ರೇಟೆಡ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಟಾರ್ಕ್ ಡೆವಲಪ್ ಫಾಲ್ಸ್ ವೈಲ್ ದಿ ಸ್ಪೀಡ್ ರೈಸಸ್. ಟಾರ್ಕ್ ಮೇಲೂ ಇಫೆಕ್ಟ್ ಆಗ್ತದೆ. ಇದೆಲ್ಲ ಡಿಸ್ಅಡ್ವಾಂಟೇಜ್ ಇರೋದ್ರಿಂದ ಈ ಟೈಪ್ ಆಫ್ ಸ್ಪೀಡ್ ಕಂಟ್ರೋಲ್ ತುಂಬಾ ಕಡಿಮೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಅದರ ಬದಲಿಗೆ ರೋಟರ್ ಯೋಸ್ಟೆಟ್ ಸ್ಟಾರ್ಟರ್ ಅಂತ ಯೂಸ್ ಮಾಡ್ತೇವೆ. ಇದುವರೆಗೆ ನಾವು ಸ್ಪೀಡ್ ಕಂಟ್ರೋಲ್ ಆಫ್ ಇಂಡಕ್ಷನ್ ಮೋಟರ್ ಬೈ ಫ್ರೀಕ್ವೆನ್ಸಿ ಕಂಟ್ರೋಲ್ ಮೆಥಡ್ ನ ಕಲ್ತೀವಿ. ಇನ್ನು ಸ್ಪೀಡ್ ಕಂಟ್ರೋಲ್ ಆಫ್ ಇಂಡಕ್ಷನ್ ಮೋಟರ್ ಬೈ ರೋಟರ್ ರಿಯೋಸ್ಟೇಟ್ ಕಂಟ್ರೋಲ್ ಮೆಥಡ್. ರೋಟರ್ ರಿಯೋಸ್ಟೇಟ್ ಸ್ಟಾರ್ಟರ್ ಅಂತ ಹೇಳ್ತಾರೆ ಇದನ್ನು. ಇನ್ ದಿಸ್ ಮೆಥಡ್ ವಿಚ್ ಈಸ್ ಅಪ್ಲಿಕೇಬಲ್ ಟು ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್ ಅಲೋನ್, ಬಿಕಾಸ್ ರೋಟರ್ ಅಲ್ಲಿ ರೆಸಿಸ್ಟೆನ್ಸ್ ಆಡ್ ಮಾಡ್ಲಿಕ್ಕೆ ಆಗೋದು ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್ ಅಲ್ಲಿ ಮಾತ್ರ, ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟರ್ ಅಲ್ಲಿ ಆಗೋದಿಲ್ಲ. ಸೊ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್ ಮಾತ್ರ ಇದು ಅಪ್ಲೈ ಆಗ್ತದೆ. ಈ ಮೋಟರ್ ಸ್ಪೀಡ್ ಈಸ್ ರೆಡ್ಯೂಸ್ಡ್ ಬೈ ಇಂಟ್ರೊಡ್ಯೂಸಿಂಗ್ ಆನ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇನ್ ದಿ ರೋಟರ್ ಸರ್ಕ್ಯೂಟ್. ದಿಸ್ ಮೆಥಡ್ ಈಸ್ ಇನ್ ಫ್ಯಾಕ್ಟ್ ಸಿಮಿಲರ್ ಟು ಆರ್ಮೇಚರ್ ರಿಯೋಸ್ಟೇಟ್ ಕಂಟ್ರೋಲ್ ಮೆಥಡ್ ಆಫ್ ಡಿಸಿ ಮೋಟರ್ಸ್. ಡಿಸಿ ಮೋಟರ್ ಅಲ್ಲಿ ಆರ್ಮೇಚರ್ ರಿಯೋಸ್ಟೇಟ್ ಕಂಟ್ರೋಲ್, ಸ್ಪೀಡ್ ಕಂಟ್ರೋಲ್ ಆಫ್ ಡಿಸಿ ಮೋಟರ್ ಬೈ ಆರ್ಮೇಚರ್ ಕಂಟ್ರೋಲ್ ಮೆಥಡ್. ನಾವು ಎಕ್ಸ್ಪೆರಿಮೆಂಟ್ ಲ್ಯಾಬಲ್ಲೂ ಮಾಡಿ ನೋಡಿದೀವಿ, ಸ್ಪೀಡ್ ಕಂಟ್ರೋಲ್ ಮಾಡೋದು ಥಿಯರಿಲಿ ಸ್ಟಡಿ ಮಾಡಿದೀವಿ, ಅದೇ ತರ ಆಗ್ತದೆ. ದಿ ಎಕ್ಸ್ಟರ್ನಲ್ ರಿಯೋಸ್ಟೇಟ್ ವಿಚ್ ಈಸ್ ಯೂಸ್ಡ್ ಫಾರ್ ದಿ ಸ್ಟಾರ್ಟಿಂಗ್ ಪರ್ಪಸ್ ಆಫ್ ದಿ ಸ್ಲಿಪ್ ರಿಂಗ್ಸ್ ಮೋಟರ್ಸ್ ಕ್ಯಾನ್ ಯೂಸ್ಡ್ ಫಾರ್ ದಿ ಸ್ಪೀಡ್ ಕಂಟ್ರೋಲ್ ಟು. ಎಕ್ಸ್ಟರ್ನಲ್ ರಿಸಿಸ್ಟೆನ್ಸ್ ನಾವು ಸ್ಟಾರ್ಟಿಂಗ್ ಯೂಸ್ ಮಾಡಿರ್ತೇವೆ ಸ್ಟಾರ್ಟಿಂಗ್ ಟು ಕಂಟ್ರೋಲ್ ದಿ ಸ್ಟಾರ್ಟಿಂಗ್ ಕರೆಂಟ್, ಅದನ್ನೇ ಸ್ಪೀಡ್ ಕಂಟ್ರೋಲ್ಗೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ದಿ ಪಾಯಿಂಟ್ ಟು ಲುಕ್ ಇನ್ ಟು ದಿ ಸ್ಟಾರ್ಟಿಂಗ್ ರಿಯೋಸ್ಟೇಟ್ ಮಸ್ಟ್ ಬಿ ರೇಟೆಡ್ ಫಾರ್ ಕಂಟಿನ್ಯೂಸ್ ಆಪರೇಷನ್ಸ್ ಇರಬೇಕು. ಸ್ಟಾರ್ಟಿಂಗ್ ರಿಯೋಸ್ಟೇಟ್ ರಿಯೋಸ್ಟೇಟ್ ಓನ್ಲಿ ಫಾರ್ ಸ್ಟಾರ್ಟಿಂಗ್ ಮಾತ್ರ ಇರಬಾರ್ದು, ಸ್ಪೀಡ್ ಕಂಟ್ರೋಲ್ ಯೂಸ್ ಮಾಡೋದಾದ್ರೆ ಕಂಟಿನ್ಯೂಸ್ ಆಪರೇಷನ್ಸ್ ಗೆ ಸೂಟ್ ಆಗುವ ಹಾಗೆ ಇರಬೇಕು. ದಿಸ್ ಇಸ್ ದಿ ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ ಸ್ಪೀಡ್ ಕಂಟ್ರೋಲ್ ಆಫ್ ಇಂಡಕ್ಷನ್ ಮೋಟಾರ್ ಬೈ ರಿಯೋಸ್ಟೇಟ್ ಕಂಟ್ರೋಲ್ ಮೆಥಡ್. ರಿಯೋಸ್ಟೇಟ್ ಇಲ್ಲಿ ಇದೆ, 3-phase ರಿಯೋಸ್ಟೇಟ್, ಸ್ಟಾರ್ಟಿಂಗ್ ರಿಯೋಸ್ಟೇಟ್ ಅಂಡ್ ಸ್ಪೀಡ್ ಕಂಟ್ರೋಲ್ ಹಿಂಗೆ ಯೂಸ್ ಮಾಡಬಹುದು. ಸ್ಟಾರ್ಟಿಂಗ್ ಯೂಸ್ ಆಗ್ತದೆ. ದಿಸ್ ಇಸ್ ಒನ್ ಟೈಪ್ ಆಫ್ ಸ್ಟಾರ್ಟರ್ ಆಲ್ಸೋ, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟಾರ್ಟರ್ ಅಲ್ಲಿ ರೋಟರ್ ರಿಯೋಸ್ಟೇಟ್ ಸ್ಟಾರ್ಟರ್ ಆಲ್ಸೋ ಒನ್ ಟೈಪ್ ಆಫ್ ಸ್ಟಾರ್ಟರ್. ಸ್ಟಾರ್ಟಿಂಗ್ ರೆಸಿಸ್ಟೆನ್ಸ್ ಇನ್ಕ್ಲೂಡ್ ಆಗಿರಬೇಕು, ಆಗ ಸ್ಟಾರ್ಟಿಂಗ್ ಕರೆಂಟ್ ಕಂಟ್ರೋಲ್ ಆಗ್ತದೆ. ಆಮೇಲೆ ರನ್ನಿಂಗ್ ಅಲ್ಲಿ ರೆಸಿಸ್ಟೆನ್ಸ್ ರಿಮೂವ್ ಮಾಡಿ ಶಾರ್ಟ್ ಮಾಡೋದು. ಇಲ್ಲಿ ಸ್ಪೀಡ್ ಕಂಟ್ರೋಲ್ ಯೂಸ್ ಮಾಡ್ತಾ ಇರೋದು. ಸೇಮ್ ಸರ್ಕ್ಯೂಟ್ ಡಯಾಗ್ರಾಮ್ ಫಾರ್ ಬೋತ್. ಹಿಯರ್ 3-phase ಸಪ್ಲೈ ಕನೆಕ್ಟೆಡ್ ವಿತ್ ಸ್ಟೇಟರ್, ದಿಸ್ ಇಸ್ ಸ್ಟೇಟರ್ ಪಾರ್ಟ್, ಸ್ಟೇಟರ್ 3-phase ಸಪ್ಲೈ. ಇಲ್ಲಿ ಸ್ಟೇಟರ್ ವೈಂಡಿಂಗ್ ಇರ್ತದೆ ಹೀಗೆ. ದಿಸ್ ಏರ್ ಗ್ಯಾಪ್ ಬಿಟ್ವೀನ್ ದಿ ಸ್ಟೇಟರ್ ಅಂಡ್ ರೋಟರ್, ದಿಸ್ ರೋಟರ್, ದಿಸ್ ಏರ್ ಗ್ಯಾಪ್, ರೋಟರ್ ಶಾಫ್ಟು, 3 slip rings. 3 slip rings ಗೆ ರಿಯೋಸ್ಟೇಟ್ ಕನೆಕ್ಟ್ ಆಗಿರ್ತದೆ. ಇಲ್ಲಿ ಬ್ರಷಸ್ ಇರ್ತದೆ ಟು ಕನೆಕ್ಟ್ ದಿ ರೋಟೇಟಿಂಗ್ ಪಾರ್ಟ್ ಅಂಡ್ ದಿ ಸ್ಟೇಷನರಿ ಪಾರ್ಟ್. ಬ್ರಷಸ್ ಆರ್ ಯೂಸ್ಡ್. ಇದನ್ನು ರಿಯೋಸ್ಟೇಟ್ ಕನೆಕ್ಟ್ ಮಾಡಿರ್ತಾರೆ. ರಿಯೋಸ್ಟೇಟ್ ಇದು ಆರ್ಮು, ಹೀಗೆ ಫುಲ್ ಇನ್ಕ್ಲೂಡ್ ಆಗಿದೆ. ಈ ಫೇಸಿಗೆ ಫುಲ್ ರೆಸಿಸ್ಟೆನ್ಸ್, ಈ ಫುಲ್ ರೆಸಿಸ್ಟೆನ್ಸ್, ಈ ಫೇಸ್ ಅಲ್ಲಿ, ಈ ಫೇಸ್ ಅಲ್ಲಿ ಈ ಫುಲ್ ರೆಸಿಸ್ಟೆನ್ಸ್ ಇನ್ಕ್ಲೂಡ್ ಆಗಿದೆ. ಇದನ್ನ ಹೀಗೆ ರೊಟೇಟ್ ಮಾಡಿದರೆ ಈ ತರ ಈ ಡೈರೆಕ್ಷನ್ ಅಲ್ಲಿ ರೊಟೇಟ್ ಮಾಡ್ತಾ ಹೋದರೆ
ಆಗ ರೆಸಿಸ್ಟೆನ್ಸ್ ಎಕ್ಸ್ಕ್ಲೂಡ್ ರಿಮೂವ್ ಆಗ್ತಾ ಹೋಗ್ತದೆ, ಕಟ್ ಔಟ್ ಆಗ್ತಾ ಹೋಗ್ತದೆ. ಇಲ್ಲಿ ಟಚ್ ಆದರೆ ಈ ಪಾಯಿಂಟ್ ವೇರಿಯಬಲ್, ದಿಸ್ ವೇರಿಯಬಲ್ ಪಾಯಿಂಟ್ ಇಲ್ಲಿ ಟಚ್ ಆದರೆ ರೆಸಿಸ್ಟೆನ್ಸ್ ಫುಲ್ ರಿಮೂವ್ ಆಗ್ತದೆ. ಆಗ ಇದು ಇಲ್ಲಿ ಟಚ್ ಆಗ್ತದೆ, ಇದು ಇಲ್ಲಿ ಟಚ್ ಆಗ್ತದೆ, ರೆಸಿಸ್ಟೆನ್ಸ್ ಫುಲ್ ರಿಮೂವ್ ಆಗ್ತದೆ. ಸೊ ರೆಸಿಸ್ಟೆನ್ಸ್ ಅನ್ನು ಹೆಚ್ಚು ಕಡಿಮೆ ಮಾಡುವಾಗ ರೋಟರ್ ರೆಸಿಸ್ಟೆನ್ಸ್ ಆರ್2 ಹೆಚ್ಚು ಕಡಿಮೆ ಮಾಡುವುದರಿಂದ, ಬಿಕಾಸ್ ರೋಟರ್ ಕಂಡಕ್ಟರ್ ರೆಸಿಸ್ಟೆನ್ಸ್ ವೆರಿ ಲೆಸ್ ಬಿಕಾಸ್ ಇಟ್ ಇಸ್ ಮೇಡ್ ಅಪ್ ಆಫ್ ಕಾಪರ್, ಕಾಪರ್ ರೆಸಿಸ್ಟೆನ್ಸ್ ವೆರಿ ಲೆಸ್. ಎಕ್ಸ್ಟ್ರಾ ರೆಸಿಸ್ಟೆನ್ಸ್ ರೋಟರ್ ಸರ್ಕ್ಯೂಟ್ ಆ್ಯಡ್ ಮಾಡೋದರಿಂದ ನಾವು ಸ್ಪೀಡನ್ನು ಹೆಚ್ಚು ಕಡಿಮೆ ಮಾಡ್ಬೋದು, ನಾಟ್ ಓನ್ಲಿ ಸ್ಟಾರ್ಟಿಂಗ್ ಕರೆಂಟ್. ದಿಸ್ ಇಸ್ ಈ ರೋಟರ್ ರಿಯಲ್ ಸ್ಟೇಟ್ ಮೆಥಡ್ ಆಫ್ ಸ್ಪೀಡ್ ಕಂಟ್ರೋಲ್. ಈ ಡಯಾಗ್ರಾಮ್ ಬರೆದು ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ. ದಿ ರಿಯಲ್ ಸ್ಟೇಟ್ ಆ್ಯಡೆಡ್ ಟು ದಿ ರೋಟರ್ ಸರ್ಕ್ಯೂಟ್, ಇಟ್ ಇಸ್ ಪಾಸಿಬಲ್ ಟು ರೆಗ್ಯುಲೇಟ್ ದಿ ಸ್ಪೀಡ್ ಆಫ್ ದಿ ಸ್ಲಿಪ್ ರಿಂಗ್ ಮೋಟರ್ಸ್. ದಿ ರೆಸಿಸ್ಟೆನ್ಸ್ ಈಸ್ ಚೇಂಜ್ಡ್, ರೆಸಿಸ್ಟೆನ್ಸ್ ಇಸ್ ಎಂಗೇಜ್ಡ್ ಮ್ಯಾಕ್ಸಿಮಮ್ ಡ್ಯೂರಿಂಗ್ ದಿ ಸ್ಟಾರ್ಟಿಂಗ್ ಅಂಡ್ ಸ್ಲೋಲಿ ಕಟ್ ಆಫ್ ಟು ಇನ್ಕ್ರೀಸ್ ದಿ ಸ್ಪೀಡ್ ಆಫ್ ದಿ ಮೋಟರ್. ವೆನ್ ರನ್ನಿಂಗ್ ಅಟ್ ಫುಲ್ ಸ್ಪೀಡ್, ಇಫ್ ನೀಡ್ ಅರೈಸಸ್ ಟು ರೆಡ್ಯೂಸ್ ದಿ ಸ್ಪೀಡ್, ರೆಸಿಸ್ಟೆನ್ಸ್ ಸ್ಲೋಲಿ ಆಡೆಡ್ ಅಪ್ ಅಂಡ್ ದ ಸ್ಪೀಡ್ ರೆಡ್ಯೂಸಸ್. ಸ್ಟಾರ್ಟಿಂಗ್ ಫುಲ್ ರೆಸಿಸ್ಟೆನ್ಸ್ ಇರ್ತದೆ, ಫುಲ್ ತೆಗಿತಾ ಬರೋದು, ಆಗ ಸ್ಪೀಡ್ ಇನ್ಕ್ರೀಸ್ ಆಗ್ತದೆ. ಫುಲ್ ಸ್ಪೀಡ್ ಅಲ್ಲಿ ರನ್ ಆಗ್ತಾ ಇರುವಾಗ ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡಬೇಕಾದ್ರೆ ರೆಸಿಸ್ಟೆನ್ಸ್ ಆಡ್ ಮಾಡಬೇಕು. ಟು ಅಂಡರ್ಸ್ಟ್ಯಾಂಡ್ ದಿ ಸ್ಪೀಡ್ ಕಂಟ್ರೋಲ್, ಲೆಟ್ ಅಸ್ ಲುಕ್ ಇನ್ ಟು ದಿ ಟಾರ್ಕ್ ಸ್ಲಿಪ್ ರಿಲೇಷನ್ಸ್. ಟಾರ್ಕ್ ಟಿ ಈಕ್ವಲ್ ಟು ಎಸ್ ಬೈ ಆರ್, ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಸ್ಲಿಪ್ ಬೈ ರೆಸಿಸ್ಟೆನ್ಸ್, ವೇರ್ ಎಸ್ ಇಸ್ ದಿ ಸ್ಲಿಪ್ ಆಫ್ ದಿ ಮೋಟರ್, ಆರ್ ಇಸ್ ದಿ ರೋಟರ್ ರೆಸಿಸ್ಟೆನ್ಸ್. ರೋಟರ್ ರೆಸಿಸ್ಟೆನ್ಸ್ ಆಡ್ ಮಾಡಿದಾಗ ಟಾರ್ಕು ಕಡಿಮೆ ಆಗ್ತಾ ಬರ್ತದೆ. ಇಟ್ ಈಸ್ ಎವಿಡೆಂಟ್ ಫ್ರಾಮ್ ದಿ ಅಬೋವ್ ರಿಲೇಷನ್ ದಟ್ ಆಸ್ ದಿ ರೋಟರ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್, ದಿ ಟಾರ್ಕ್ ಡಿಕ್ರೀಸಸ್. ಬಟ್ ಫಾರ್ ಎ ಗಿವನ್ ಲೋಡ್ ಡಿಮಾಂಡ್, ದಿ ಮೋಟರ್ ಅಂಡ್ ದಸ್ ರೋಟರ್ ಹ್ಯಾಸ್ ಟು ಸಪ್ಲೈ ದಿ ಸೇಮ್ ಟಾರ್ಕ್ ವಿದೌಟ್ ಎನಿ ಡಿಕ್ರೀಸ್. ಸೊ ಇನ್ ಆರ್ಡರ್ ಟು ಮೇಂಟೈನ್ ದಿ ಟಾರ್ಕ್ ಕಾನ್ಸ್ಟೆಂಟ್ ಆಸ್ ದಿ ರೋಟರ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್, ದಿ ಸ್ಲಿಪ್ ಆಲ್ಸೋ ಇನ್ಕ್ರೀಸ್. ಟಾರ್ಕ್ ಮೇಂಟೈನ್ ಸೇಮ್ ಮೇಂಟೈನ್ ಮಾಡಬೇಕಾದಾಗ ರೋಟರ್ ರೆಸಿಸ್ಟೆನ್ಸ್ ಇನ್ಕ್ಲೂಡ್ ಆದಾಗ ಸ್ಲಿಪ್ ಅನ್ನು ಇನ್ಕ್ರೀಸ್ ಆಗ್ತದೆ. ಆಗ ದಿಸ್ ಇನ್ಕ್ರೀಸ್ ಇನ್ ಸ್ಲಿಪ್ ಈಸ್ ನಥಿಂಗ್ ಬಟ್ ಡಿಕ್ರೀಸ್ ಇನ್ ದಿ ಮೋಟರ್ ಸ್ಪೀಡ್. ಇದು ಆಡ್ ಮಾಡಿದಾಗ, ರೋಟರ್ ರೆಸಿಸ್ಟೆನ್ಸ್ ಆಡ್ ಮಾಡಿದಾಗ ಟಾರ್ಕ್ ಕಡಿಮೆ ಆಗ್ತದೆ, ಟಾರ್ಕ್ ಸೇಮ್ ಮೇಂಟೈನ್ ಮಾಡಬೇಕಾಗ್ತದೆ ಟು ರನ್ ದಿ ಲೋಡ್. ಆಗ ಸ್ಲಿಪ್ ಚೇಂಜ್ ಆಗ್ತದೆ, ಡಿಕ್ರೀಸ್ ಆದಾಗ ಸ್ಲಿಪ್ ಡಿಕ್ರೀಸ್ ಆಗ್ತದೆ. ಸ್ಲಿಪ್ ಸೊ ಇದು ಇನ್ಕ್ರೀಸ್ ಆದಾಗ ಸ್ಲಿಪ್ ರೆಸಿಸ್ಟೆನ್ಸ್ ಸ್ಲಿಪ್ ಇನ್ಕ್ರೀಸ್ ಆಗ್ತದೆ, ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದಾಗ ಸ್ಲಿಪ್ ಇನ್ಕ್ರೀಸ್ ಆಗ್ತದೆ. ಆಗ ಟಾರ್ಕ್ ಕಾನ್ಸ್ಟೆಂಟ್ ಇರ್ತದೆ, ಸ್ಲಿಪ್ ಇನ್ಕ್ರೀಸ್ ಆದಾಗ ರೋಟರ್ ಸ್ಪೀಡ್ ಡಿಕ್ರೀಸ್ ಆಗ್ತದೆ. ಸ್ಲಿಪ್ ಇನ್ಕ್ರೀಸ್ ಅಂದ್ರೆ ಸ್ಟೇಟರಿಗೆ ಮತ್ತು ರೋಟರಿಗೂ ಡಿಫ್ರೆನ್ಸ್ ಇನ್ ದಿ ಸ್ಪೀಡ್ ಇಸ್ ಮೋರ್, ಅಂದ್ರೆ ರೋಟರ್ ಸ್ಪೀಡ್ ಕಡಿಮೆ ಆಗ್ತದೆ. ಸ್ಟೇಟರ್ ಸಿಂಕ್ರೋನಸ್ ಸ್ಪೀಡ್ ns ಮೈನಸ್ n ಇಸ್ ದಿ ಸ್ಲಿಪ್. ದರ್ ಆರ್ ಸಮ್ ಡಿಸ್ಅಡ್ವಾಂಟೇಜ್ ಇನ್ ದಿಸ್ ಮೆಥಡ್ ಆಫ್ ಸ್ಪೀಡ್ ಕಂಟ್ರೋಲ್ ಆಲ್ಸೋ. ಆಸ್ ರೋಟರ್ ರೆಸಿಸ್ಟೆನ್ಸ್ ಇನ್ಕ್ರೀಸ್ಡ್, ಐ ಸ್ಕ್ವೇರ್ ಆರ್ ಲಾಸ್ ಜಾಸ್ತಿ ಆಗ್ತದೆ, ಅಂದ್ರೆ ಕಾಪರ್ ಲಾಸ್ ಇನ್ ದಿ ರೋಟರ್ ಸೈಡ್ ಜಾಸ್ತಿ ಆಗ್ತದೆ. ಬಿಕಾಸ್ ರೋಟರ್ ಕರೆಂಟ್ ಇಂಟು ರೋಟರ್ ಸ್ಕ್ವೇರ್, ರೋಟರ್ ಕರೆಂಟ್ ಸ್ಕ್ವೇರ್ ಇಂಟು ರೋಟರ್ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತದೆ, ಪವರ್ ಲಾಸ್ ಜಾಸ್ತಿ ಆಗ್ತದೆ, ಎಫಿಷಿಯನ್ಸಿ ಡಿಕ್ರೀಸ್ ಆಗ್ತದೆ, ವಿಚ್ ಇನ್ ಟರ್ನ್ ಡಿಕ್ರೀಸ್ ದಿ ಆಪರೇಟಿಂಗ್ ಎಫಿಷಿಯನ್ಸಿ ಆಫ್ ದಿ ಮೋಟರ್. ಇಟ್ ಕ್ಯಾನ್ ಬಿ ಇಂಟರ್ಪ್ರಿಟೆಡ್ ಆಸ್ ದಿ ಲಾಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ರಿಡಕ್ಷನ್ ಸ್ಪೀಡ್, ಅಂದ್ರೆ ಜಾಸ್ತಿ ರೆಡ್ಯೂಸ್ ಮಾಡಿದಷ್ಟು ಸ್ಪೀಡು ಲಾಸ್ ಜಾಸ್ತಿ ಆಗ್ತಾ ಹೋಗ್ತದೆ, ಎಫಿಷಿಯನ್ಸಿ ಕಡಿಮೆ ಆಗ್ತಾ ಬರ್ತದೆ. ಸಿನ್ಸ್ ಲಾಸಸ್ ಆರ್ ಮೋರ್, ದಿಸ್ ಮೆಥಡ್ ಆಫ್ ಸ್ಪೀಡ್ ಕಂಟ್ರೋಲ್ ಈಸ್ ಯೂಸ್ಡ್ ಓನ್ಲಿ ಫಾರ್ ಶಾರ್ಟ್ ಪೀರಿಯಡ್ ಓನ್ಲಿ. ಜಾಸ್ತಿ ಹೊತ್ತು ಸ್ಪೀಡ್ ಹೆಚ್ಚು ಕಡಿಮೆ ಮಾಡಬೇಕಾದ್ರೆ ಈ ಮೆಥಡ್ ಯೂಸ್ ಮಾಡೋದಿಲ್ಲ, ಶಾರ್ಟ್ ಪೀರಿಯಡ್ ಅಲ್ಲಿ ಮಾತ್ರ ಸ್ಪೀಡ್ ಕಂಟ್ರೋಲಿಗೆ ಈ ಮೆಥಡ್ ಯೂಸ್ ಮಾಡಬಹುದು. ಯಾಕಂದ್ರೆ ಐ ಸ್ಕ್ವೇರ್ ಆರ್ ಕಾಪರ್ ಲಾಸಸ್ ಆನ್ ದಿ ರೋಟರ್ ಸೈಡ್ ಇನ್ಕ್ರೀಸಸ್ ಇನ್ ದಿಸ್ ಮೆಥಡ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ಟೆಕ್ಸ್ಟ್ ಬುಕ್ಸ್ ಗಳನ್ನು ಪ್ರಿಫರ್ ಮಾಡುವುದು, ಎಲೆಕ್ಟ್ರಿಕಲ್ ಟೆಕ್ನಾಲಜಿ ವಾಲ್ಯೂಮ್ ಟು ಬೇಲ್ ತೆರೇಜ್ ಅಂಡ್ ಏಕೆ ತೆರೇಜ್ ಎಸ್ಟನ್ ಪಬ್ಲಿಕೇಶನ್ಸ್, ಹಾಗೆ ಪ್ರಿನ್ಸಿಪಲ್ಸ್ ಆಫ್ ಪ್ರಾಕ್ಟಿಕಲ್ ಮಿಷನ್ಸ್ ಬೈ ವಿಕಿ ಮೆಹ್ತಾ ಎಸ್ಟನ್ ಪಬ್ಲಿಕೇಶನ್ಸ್, ಎಲೆಕ್ಟ್ರಿಕಲ್ ಮಿಷನ್ಸ್ ಬೈ ಥಿಯರಿ ಅಂಡ್ ಪ್ರಾಕ್ಟಿಸ್ ಬೈ ಎಂ ಎನ್ ಮಂಡೋಪಾಧ್ಯಾಯ, ಪೇಚೆ ಪಬ್ಲಿಕೇಶನ್ಸ್, ಹಾಗೆ ಎಲೆಕ್ಟ್ರಿಕಲ್ ಮಿಷಿನ್ಸ್ ಬೈ ಭಟ್ಟಾಚಾರ್ಯ, ಟಾಟಾ ಮ್ಯಾಗ್ರ ಹಿಲ್ ಕಂಪನಿ, ಎಲೆಕ್ಟ್ರಿಕಲ್ ಮಿಷಿನ್ಸ್ ಬೈ ಜೆ ಬಿ ಗುಪ್ತಾ, ಕಟಾರಿ ಅಂಡ್ ಸನ್ಸ್ ಪಬ್ಲಿಕೇಶನ್ಸ್. ಇದಲ್ಲದೆ ಕೆಲವು ಅದರ್ ಬುಕ್ಸ್ ಆಲ್ಸೋ ಅವೈಲಬಲ್, ಯು ಕ್ಯಾನ್ ರೆಫರ್ ಅಂಡ್ ಸ್ಟಡಿ. If you got any doubt, you ask. Thank you.